ನಮಸ್ಕಾರ ವೀಕ್ಷಕರೇ, ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಇಲ್ಲಿ ಹೇಳ್ತಾ ಇರೋದು ಒಂದು ಹೆಣ್ಣಿಗೆ ಅತಿ ಅವಶ್ಯಕವಾದ ಕೆಲವು ಅಂಶಗಳನ್ನು. ಹೌದು, ಮದುವೆ ಸಮಾರಂಭಗಳಲ್ಲಿ ಪೂಜಾರಿಗಳು ಕೇವಲ ತಾಳಿ ಕಟ್ಟುವುದು ಮಾತ್ರ ಅಲ್ಲ, ತಾಳಿಯ ಮಹತ್ವ ಏನು ಎಂಬುದನ್ನು ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ತಿಳಿದುಕೊಳ್ಳಬೇಕಾದ ಅಂಶಗಳನ್ನು ಪೂಜಾರಿಯು ಹೆಣ್ಣಿಗೆ ತಿಳಿಸಿಕೊಡುತ್ತಿರುವುದು ಒಂದು ತುಂಬ ಒಳ್ಳೆಯ ಸಂಗತಿ. ಅದನ್ನು ಎಲ್ಲರೂ ಕೇಳೋಣ. ತಾಯಿ ನಿಮಗೆ ಕಟ್ಟಿದ್ರೆ ನೀವೇನಕ್ಕೆ ಧರ್ಮ ಪತ್ನಿ ಮತ್ತೇನಕ್ಕೆ ಸಹಧರ್ಮಿಣಿ? ಅದು ಅವ್ರ ಅರ್ಧ ಅಂಗಿ, ಅದು ಅವ್ರ ವೈಫೈ, ಅದು ಅವ್ರ ಬಿಸ್ನೆಸ್, ಅದು ವೈಫೈ ವೈಫೈ ಇವೆಲ್ಲ ತಿನ್ರಿ. ಆಮೇಲಕ್ಕೆ ಅವ್ರ ಈ ತಾಯಿ ನಿಮಗೆ ಕಟ್ಟಿದ ತಕ್ಷಣ ಒಂದು ಮುತ್ತೈದೆ ಅಕ್ಕಿ ಏನಕ್ಕಿರಿ ಮುತ್ತೈದಂದ್ರೆ ಐದು ಮುತ್ತುಗಳನ್ನ ಅವ್ರದ್ದು ಅಂತ ಅರ್ಥ. ಒಂದೇ ಮುತ್ತು ಯಾವುದು? ಕುಂಕುಮ. ಎರಡನೇ ಮುತ್ತು ಮೂಗುತ್ತಿ. ಫ್ರೀ ಇದ್ದಾಗ ದಪ್ಪನ ತಗೊಂಡು ಫೋನ್ ಮಾಡಿದ್ರೆ. ಎರಡನೇ ಮುತ್ತು ಯಾವುದು? ಮೂಗುತಿ. ಮೂರನೇ ಮುತ್ತು ಮಾಂಗಲ್ಯ. ನಾಲ್ಕನೇ ಮುತ್ತು ಬಳೆ. ಐದನೇ ಮುತ್ತು ಕಾಲುಗಳ. ಹೌದು, ಹಣಿ ಕುಕ್ಕ ಹೆಂಗಸ್ತಾರೆ ಗೊತ್ತದ ನಿಮಗೆ? ಎಲ್ಲರೂ ಹೋಗ್ತಾರ ಹೌದು, ಹಂಗಲ್ಲ. ಅವ್ರು ಬೇಡ್ಕೊಳತ್ತಾರ ಅವರ ಜೀವನದಾಗ ಗೌರಿಯಾಗಿ, ಅವರ ಜೀವನದಾಗ ಲಕ್ಷ್ಮಿಯಾಗಿ, ಅವರ ಜೀವನದಾಗ ಸರಸ್ವತಿಯಾಗಿ ಪ್ರವೇಶ ಮಾಡಬೇಕಂತ. ಈ ಮೂರು ಶಕ್ತಿಗಳು ಕೂಡಿದಾಗ ಆದಿಶಕ್ತಿ, ಜಗನ್ಮಾತೆ, ಲೋಕಮಾತೆ ಅಂತಾರೆ. ಆ ಲೋಕಮಾತೆಯನ್ನ ಕೆಟ್ಟ ದೃಷ್ಟಿಯಿಂದ ನೋಡಿದಂತಹ ಶುಂಭ ಮತ್ತು ನಿಶುಂಭರ ಶಿರವನ್ನ ಛೇದ ಮಾಡಿ ರಕ್ತವನ್ನ ತಗೊಂಡು ಹೋಗ್ತಾನೆ ಹಣೆಗೆಚ್ಕೊಂಡು. ಕುಂಕುಮಣ್ಣ ಯಾವುದು ಅಲ್ಲ, ರಕ್ತವರ್ಣ ಅಂತ. ಅದನ್ನು ಹಣೆಗೆಚ್ಕೊಂಡು ಎದುರುಗಳು ಬೆಳಿತೀರಿ. ಯಾರಾದ್ರೂ ನನ್ನ ನೋಡಕತ್ರೆ ಸಹೋದರಿ ಭಾವನೆ ಕೊಡಿ. ಯಾರಾದ್ರೂ ನನ್ನ ನೋಡಕತ್ರೆ ನೀವು ಮಾತೃ ಹೃದಯದಿಂದ ನೋಡಿ. ಅನ್ಯಥಾ ಏನಾದ್ರೂ ನನ್ನನ್ನು ಕೆಟ್ಟ ದೃಷ್ಟಿಯಿಂದ ನೋಡಿದ್ದೆ ಅಂದ್ರೆ ಆ ಶುಂಭ ನಿಶುಂಭರಣ ನೆನೆದಿರಲಿಲ್ಲ. ಎರಡನೇದು ಬಂದ್ಬಿಟ್ಟು ಮೂಗುತಿ. ನನ್ನ ದೃಷ್ಟಿಕೋನಗಳು ಮೂಗುತಿ ಬಳಿಯಲ್ಲಿರ್ತಾವ ಅಂತ ಹೇಳ್ತೀವಿ. ಮೂರನೇದು ಬಂದ್ಬಿಟ್ಟು ಮಾಂಗಲ್ಯ. ಪ್ಲಾಸ್ಟಿಕ್ ತಿನ್ನೋದಲ್ಲ ಎದುರು ಬಂಗಾರದ ಇದ್ರ ಬಣ್ಣ ಯಾವ್ದದ? ಆ ದೀಪದ ಬಣ್ಣ ಇತ್ತು ನೋಡಿ. ಇದಕ್ಕೆ ಅಗ್ನಿವರ್ಣ ಅಂತಾರೆ. ಏನಂತಾರ್ರಿ? ಅಗ್ನಿವರ್ಣ. ಇದನ್ನ ಕಟ್ಕೊಂಡು ಕೂಡ ಸುಡಲಿಕ್ಕೆ ಪ್ರಾರಂಭಕ್ಕೆ ಏನು ಮಾಡ್ತೀರಿ ಅಂತ ಸುಡಲಿಕ್ಕೆ ಪ್ರಾರಂಭ. ಅದಕ್ಕೆ ಅನ್ಯರು ಯಾರು ನನ್ನ ಹತ್ರ ಬರಬೇಡ್ರಿ, ನಿಮ್ಮ ಬಾಳಿನ ಸುಟ್ಕೊಂಡು ಹೋಗ್ತೀರಿ ಅಂತೀವಿ. ನಾಲ್ಕನೇದು ಬಂದ್ಬಿಟ್ಟು ಬಳೆ. ಬಣ್ಣ ಯಾವ್ದದ? ಹಸಿರು. ಸೃಷ್ಟಿ ಹೆಂಗೈತಿ? ಅದಕ್ಕೆ ನಾನೇ ಸೃಷ್ಟಿ ಮಾತೆ, ನಾನೇ ಜಗನ್ಮಾತೆ. ನಾ ಇಲ್ಲ ಅಂದ್ರೆ ಸೃಷ್ಟಿ ಇಲ್ಲ, ನಾ ಇಲ್ಲ ಅಂದ್ರೆ ಜಗತ್ತಿಲ್ಲ ಅಂತ ಹೇಳ್ತೀವಿ. ಈ ಜನ್ಮಿಟ್ಟು ಕಾಲುಂಗ್ರ ಭೂಮಿ ಒಳಗಡೆ ಜ್ವಾಲಾಮುಖಿಯಿಂದ ಕುಳಿಯಾಕತ್ತದ. ಅದಕ್ಕೆ ಬೆಳ್ಳಿ ಕಾಲುಂಗ್ರ ಹಾಕೊಂಡು ಎಲ್ಲಿ ನಿಮ್ಮ ಪಾದ ಇಡ್ತೀರಲ್ಲ ಆ ಸ್ಥಾನಗಳು ತಪ್ಪಾಗಿರ್ಬೇಕು. ಆ ಅಗ್ನಿದೇವನಿಗೆ ಹೇಳ್ತೀರಿ, ಧರ್ಮ ಅನ್ನೋದು ಎಲ್ಲಿ ಮಠ ಭೂಮಿ ಮೇಲೆ ಇತ್ತು ಅಲ್ಲಿ ಮಠ ನೀವು ಹೊರಗಡೆ ಬರಬೇಡ. ಯಾವಾಗ ಭೂಮಿ ಮೇಲೆ ಅಧರ್ಮ ಬರ್ತದೋ ಅವಾಗ ನೀವು ಹೊರಗಡೆ ಬಂದು ಎಲ್ಲವನ್ನು ನಾಶ ಮಾಡಂತೀರಿ. ಇದು ಮುತ್ತೈದೆ ಸಂಕೇತ. ಇದನ್ನು ಜೀವನದಲ್ಲಿ ಪಾಲನೆ ಮಾಡ್ಕೊಂಡಿರಿ, ಪಾಲನೆ ಮಾಡ್ಕೊಂಡಿರಿ.